ಹಾಯ್, ನಮಸ್ಕಾರ ಖುಷಿ ಬ್ಲಾಗ್ಸ್ ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಲಾಸ್ಟ್ ಬ್ಲಾಗ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ನಾವು ರನ್ ಫಾರ್ ವೃಷಭಾವತಿ ಮ್ಯಾರಥಾನ್ ಗೆ ಹೋಗ್ತಾ ಇದೀವಿ ಅಂತ. ಸೊ ಹೇಳಿದ ಹಾಗೆ ನಾವು ಕೂಡ ಭಾಗವಹಿಸಿದ್ವಿ. ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೊಂದು ಜನರಿದ್ದಾರೆ, ಎಲ್ಲರೂ ಕೂಡ ಒಂದು ತರುಣ ತರುಣಿಯರು ಅಂತ ಹೇಳೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಇವ್ರ ಕೈಯಲ್ಲೇ ಅಲ್ವಾ ಮುಂದಿನ ಭವಿಷ್ಯ ಇರೋದು. ಇವರನ್ನ ನೋಡಿದಾಗ ನಿಜವಾಗ್ಲೂ ನನ್ನ ಮನಸ್ಸಲ್ಲಿ ತುಂಬಾ ಖುಷಿ ಆಯ್ತು. ಹಾಗೆ ಸಣ್ಣದಾಗಿ ಮಳೆ ಬೇರೆ ಬರ್ತಾ ಇತ್ತು, ಮಳೆಗೆ ಡೋಂಟ್ ಕೇರ್ ಅಂತ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಖುಷಿ ಖುಷಿಯಾಗಿ ಭಾಗವಹಿಸಿದ್ದು ಒಂದು ವಿಶೇಷ ಅಂತ ಹೇಳ್ಬಹುದು. ಹಾಗೆ ಇಲ್ಲಿ ಸ್ವಲ್ಪ ನಮ್ಗೆ ಎಕ್ಸಸೈಸ್ ಎಲ್ಲ ಮಾಡಿಸ್ತಾ ಇದ್ರು, ಯಾಕಂದ್ರೆ ನಾವು 6 ಕಿಲೋಮೀಟರ್ ಓಡಬೇಕಿತ್ತು. ಹಾಗಾಗಿ ಮತ್ತೆ ಇವಾಗ ನೋಡಿ ಕಾರ್ಯಕ್ರಮದ ಆಯೋಜಕರಾಗಿರುವಂತಹ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅವರು ಮಾತಾಡ್ತಾ ಇದ್ರು. ಅವರ ಮಾತುಗಳನ್ನ ಕೇಳಿದ ಮೇಲೆ ನಮ್ಗೆ ಇನ್ನೂ ಕೂಡ ನಮ್ಮ ಈ ವೃಷಭಾವತಿ ನದಿಗೆ ನಾವು ಏನೋ ಒಂದು ಕೊಡುಗೆ ಸಲ್ಲಿಸಬೇಕು ಅಂತ ಇನ್ನೂ ಹುಮ್ಮಸ್ಸು ಜಾಸ್ತಿ ಆಗ್ತಾ ಇತ್ತು. ಹಾಗೆ ಕಾರ್ಯಕ್ರಮದಲ್ಲಿ ಕೆಲವೊಂದು ಗಣ್ಯ ವ್ಯಕ್ತಿಗಳು ಕೂಡ ಬಂದಿದ್ರು. ಅವರೆಲ್ಲರೂ ಕೂಡ ಈ ಒಂದು ರನ್ ಫಾರ್ ವೃಷಭಾವತಿಗೆ ಅಥವಾ ವೃಷಭಾವತಿಯನ್ನ ಕ್ಲೀನ್ ಮಾಡೋ ಒಂದು ಕೆಲಸಕ್ಕೆ ಪೂರ್ಣ ಬೆಂಬಲವನ್ನ ಕೊಡ್ತಾ ಇದ್ರು. ಸೊ ಅದನ್ನೆಲ್ಲ ನೋಡಿದಾಗ ಖಂಡಿತ ಈ ಕೆಂಗೇರಿ ಮೋರಿ ಆಗಿರುವ ಒಂದು ವೃಷಭಾವತಿ ನದಿ ಮುಂದಿನ ದಿನಗಳಲ್ಲಿ ಒಂದು ತಿಳಿ ನೀರಾಗಿ ಹರಿಯುತ್ತೆ ಅಂತ ಖಂಡಿತ ನಮ್ಮೆಲ್ರಿಗೂ ಕೂಡ ಅನಿಸ್ತಾ ಇತ್ತು. ಹಾಗೆ ನಮ್ಮ ಮ್ಯಾರಥಾನ್ ಏನು ನಮ್ಮ ಓಟ ಸ್ಟಾರ್ಟ್ ಆಗಿತ್ತು. ತುಂಬಾ ಓಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಸ್ವಲ್ಪ ಓಡ್ಕೊಂಡು ಸ್ವಲ್ಪ ನಡ್ಕೊಂಡು ಹೀಗೆ ಹೋಗ್ತಾ ಇದ್ವಿ. ಇವಾಗ ಜನಸಾಗರ ಹೇಗಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅಷ್ಟೊಂದು ಜನರು ನೆರೆದಿದ್ರು, ಖಂಡಿತ ಊಹೆ ಮಾಡೋದಕ್ಕೂ ಕೂಡ ನನಗೆ ಸಾಧ್ಯ ಆಗೋದಿಲ್ಲ ಇಷ್ಟೊಂದು ಜನರು ಬರಬಹುದು ಅಂತ. ಅದು ಕೂಡ ಏನು ತರುಣರಿರ್ಬೋದು, ತರುಣಿಯರಿರ್ಬೋದು, ಅಥವಾ ಏನು ವಯಸ್ಸಾದವರಿರ್ಬೋದು, ಒಬ್ರು ಅಂದರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅವರನ್ನ ನೋಡಿದಾಗ ನನ್ಗನ್ನಿಸ್ತು, ಅಬ್ಬಾ ಎಂತ ಒಳ್ಳೆ ಮನಸ್ಸು ಅಂತ. ಇಲ್ಲಿ ನೋಡಿ ಎಷ್ಟು ಪುಟಾಣಿ ಮಕ್ಕಳು, ಇನ್ನು ಬೆಳಗಿನ ಜಾವದಲ್ಲಿ ಬೆಚ್ಚಗೆ ಹಾಸಿಗೆಯಲ್ಲಿ ಮಲಗಬೇಕಿತ್ತು ಅಂತಹ ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಇಂತಹ ಮಳೆಯಲ್ಲಿ ಘೋಷಣೆಗಳನ್ನ ಕೂಗ್ತಾ ಏನು ಸಾಕ್ತಾ ಇದ್ರು. ಇದನ್ನೆಲ್ಲ ನೋಡಿದಾಗ ನನಗೆ ಒಂದು ದೊಡ್ಡ ಪಾಠ ಅನ್ನಿಸ್ತು. ನಾವು ಕೂಡ ಈ ತರ ಒಂದು ಸಾರ್ವಜನಿಕ ಕೆಲಸಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು, ಸಮಾಜ ಸೇವೆ ಮಾಡಬೇಕು ಅಂತ ಇನ್ನಷ್ಟು ನನಗೆ ಏನು ಉತ್ಸಾಹ ಬರ್ತಾ ಇತ್ತು ಅಂತಾನೆ ಹೇಳ್ಬೋದು. ಒಂದು ಖುಷಿಯ ವಿಚಾರ ಅಲ್ವಾ, ಏನು ಬೆಳೆಯುವ ಸಿರಿಯನ್ನ ಮೊಳಕೆಯಲ್ಲಿ ನೋಡು ಅಂತ ಹೇಳ್ತಾರೆ, ಅದು ನಮ್ಗೆ ಗೋಚರ ಆಗ್ತಿತ್ತು ಆ ಮಕ್ಕಳನ್ನ ನೋಡಿದಾಗ. ಹಾಗೆ ವಯಸ್ಸಾದವರು, ತೀರಾ ವಯಸ್ಸಾದವರು ಕೂಡ ಬಂದಿದ್ರು ಅಂತಹ ಸಂದರ್ಭ ನೋಡಿದಾಗ ಒಂದು ರೋಮಾಂಚನ ಅಂತ ನನ್ಗನ್ನಿಸ್ತು. ಇವಾಗ ನಾವು ಏನು ಎಂಡ್ ಪಾಯಿಂಟ್ಗೆ ಹೋಗ್ತಾ ಇದೀವಿ. ಒಂದು 6 ಕಿಲೋಮೀಟರ್ ನಾವು ನಡ್ಕೊಂಡು ಲಾಸ್ಟಿಗೆ ಇಲ್ಲಿ ಬಂದು ತಲುಪಿದೀವಿ. ಇಲ್ಲಿ ಕ್ರೌಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದೆಷ್ಟು. ಒಂದು ಸಾಮಾನ್ಯವಾಗಿ 8-10 ಸಾವಿರ ಜನರು ಬಂದಿದ್ರು ಅಂತಾನೆ ಹೇಳ್ಬೋದು. ಇಲ್ಲಿ ನಮ್ಗೆ ತಿಂಡಿ ವ್ಯವಸ್ಥೆ ಕೂಡ ಮಾಡಿದ್ರು, ಎಲ್ಲರಿಗೂ ಕೂಡ ತಿಂಡಿ ವ್ಯವಸ್ಥೆ ಇತ್ತು. ಇದನ್ನೆಲ್ಲ ಮುಗಿಸಿ ನಾವು ಇನ್ನೂ ಕೂಡ ಕಾರ್ಯಕ್ರಮ ಇದ್ರೆ ಭಾಗವಹಿಸಬಹುದು ಅನ್ನುವಂತಹ ಒಂದು ಉತ್ಸಾಹ ಕೂಡ ನಮ್ಮಲ್ಲಿತ್ತು. ಅಷ್ಟು ಖುಷಿಯಾಗಿತ್ತು ನಮ್ಗೆ. ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದೀವಿ. ಹಾಗೆ ಇದೊಂದು ಪುಟ್ಟ ವ್ಲಾಗ್, ಈ ವ್ಲಾಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿಕೊಡಿ. ಹಾಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಸಿಗ್ತೀನಿ ಮುಂದಿನ ಒಂದು ಒಳ್ಳೆಯ ವ್ಲಾಗ್ ಅಲ್ಲಿ ಅಂತ ಹೇಳ್ತಾ ಈ ವ್ಲಾಗ್ ಅನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.